ಹಾಯ್ ಎವ್ರಿವನ್, ಎಲ್ಲ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ನಮಾಚರಣೆಗೆ ಸ್ವಾಗತ. ಎಸ್ ಎಲ್ ಸಿ ಇಂಗ್ಲೀಷ್ ಟಾಪ್ ಆನ್ಸರ್ ಶೀಟ್, ಹೇಗೆ ಉತ್ತರ ಬರೆಯಬೇಕು, ಹೇಗೆ ಆನ್ಸರ್ನ ಮಾಡಬೇಕು, ಈ ಟ್ರಿಕ್ಸನ್ನು ನೀವು ಉಪಯೋಗಿಸಿದರೆ ನೀವು ಕೂಡ ಹೆಚ್ಚು ಅಂಕಗಳು ಗಳಿಸ್ಬೋದು. ಇದರ ಬಗ್ಗೆ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟದ ಲೈಕ್ನ ಮಾಡಿ. ನೋಡ್ಬೋದು ಈ ವಿದ್ಯಾರ್ಥಿ 80ಕ್ಕೆ 80 ಅಂಕಗಳನ್ನು ಕೂಡ ಪಡೆದುಕೊಂಡಿದ್ದಾರೆ. ನೀವು ಕೂಡ ಹೀಗೆ ಇದೇ ರೀತಿ ಪಡೆದುಕೊಳ್ಳಬಹುದು. ಫುಲ್ ಪಿ ಡಿ ಎಫ್ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮ್ ಚಾನಲಲ್ಲಿ ಅವೈಲೇಬಲ್ ಇರುತ್ತೆ. ಫಾರ್ ಮೋರ್ ಇನ್ಫಾರ್ಮೇಷನ್ ನೀವು ಅಲ್ಲಿ ಹೋಗಿ ನೋಡ್ಕೋಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗಳು ಲೆಫ್ಟ್ ಸೈಡು ಪ್ರಶ್ನೆ ಸಂಖ್ಯೆ ಅಂತ ಕೊಟ್ಟಿದ್ದಾರೆ. ಅಲ್ಲಿ ನೀವು ಕ್ವೆಶನ್ ನಂಬರ್ ಹಾಕಿ ಒಳಗಡೆ ನೀವು ಎ ಬಿ ಸಿ ಡಿ ಒಂದು ಆಪ್ಷನ್ ಇರುತ್ತೆ, ಆ ಆಪ್ಷನ್ ಹಾಕಿ ಬರಬೇಕಾಗುತ್ತೆ. ಒಂದೊಂದು ಪ್ರಶ್ನೆಗಳಿಗೆ ವಿದ್ಯಾರ್ಥಿಗಳಿಗೆ ನೀವು ಆರಾಮಾಗಿ ಉತ್ತರ ಮಾಡ್ಬೋದು. ನಂತರ ಗ್ರಾಮರ್ ರೀಡಿಂಗ್ ಪಾರ್ಟ್ ಬಗ್ಗೆ ಮಾತಾಡ್ತೀನಿ. ಗ್ರಾಮರ್ ರೀಡಿಂಗ್ ಪಾರ್ಟ್ ಸಾಕಷ್ಟು ಸುಲಭ ರೀತಿಯಲ್ಲಿ ಇರ್ತದೆ ವಿದ್ಯಾರ್ಥಿಗಳಿಗೆ. ಸ್ವಲ್ಪ ಕಾನ್ಸಂಟ್ರೇಷನ್ ಕೊಟ್ಟು ಮಾಡಬೇಕಾಗುತ್ತೆ. ವರ್ಲ್ಡ್ ಪೇಪರನ್ನು ರೆಫರೆನ್ಸ್ ಮಾಡಿ ಗ್ರಾಮರ್ ರೀಡಿಂಗ್ ಪಾರ್ಟ್ ಸ್ವಲ್ಪ ಈಸಿಯಾಗಿ ಆಗುತ್ತೆ. ಗ್ರಾಮರ್ ಪಾರ್ಟ್ ಇಂಗ್ಲೀಷಲ್ಲಿ ಇಂಪಾರ್ಟೆಂಟ್ ಹೇಳ್ತೀನಿ, ಯಾಕಂದರೆ ಒಳ್ಳೆ ಅಂಕಗಳನ್ನು ನೀವು ಸುಲಭ ರೀತಿಯಲ್ಲಿ ನೀವು ಗಳಿಸ್ಬೋದು. ಅದಕ್ಕೋಸ್ಕರ ವಿದ್ಯಾರ್ಥಿಗಳು ಗ್ರಾಮರ್ ಅಂಕಗಳನ್ನು ಬರೆದುಕೊಳ್ಳಿ. ಇಲ್ಲಿ ಯಾವ ರೀತಿ ಬರೆದಿದ್ದಾರೆ ಅಂತ ನೀವು ನೋಡ್ಬೋದು. ಈ ಗ್ರಾಮರ್ ಪಾರ್ಟ್ಗಳನ್ನ ಬೇಕಾದ್ರೆ ಸಪ್ರೇಟ್ ವಿಡಿಯೋ ಮಾಡ್ತೀವಿ. ಇಲ್ಲಿ ಯಾವ ರೀತಿ ಆನ್ಸರ್ ಬರೆದಿದ್ದಾರೆ ವಿದ್ಯಾರ್ಥಿ ಅಂತ ನೋಡಿದ್ರೆ ನಿಮಗೆ ಕೂಡ ಇದು ಇನ್ಸ್ಪೈರ್ ಆಗ್ಬೋದು. ಸ್ಕಾಲ್ ಡೌನ್ ಮಾಡ್ಕೊಂಡು ಹೋಗ್ತೀನಿ, ವಿದ್ಯಾರ್ಥಿಗಳಂಗೆ ಅಬ್ಸರ್ವ್ ಮಾಡಿ. ಲಾಂಗ್ ಆನ್ಸರ್ಸ್ ನೋಡಿ ಎಷ್ಟು ನೀಟಾಗಿ ಬರೆದಿದ್ದಾರೆ, ಏನೇನು ಮೇನ್ ಪಾಯಿಂಟ್, ಅದಕ್ಕೆ ಇನ್ವಿಜುವಲ್ ಲೆಟರ್ ಅವರೇ ಮಾರ್ಕ್ ಮಾಡಿದ್ದಾರೆ. ಅವ್ರು ಚೆಕ್ಔಟ್ ಮಾಡ್ತಾರೆ ನಿಮಗೆ ಮೇನ್ ಮೇನ್ ಪಾಯಿಂಟ್ ಬರೆದಿದ್ದಾರೆ ಇಲ್ವಾ ಅಂತ. ಇನ್ ಕೇಸ್ ನೀವು ಮೇನ್ ಮೇನ್ ಪಾಯಿಂಟ್ ಬರೆದಿದ್ದೀರ ಅಂದರೆ ನೀವೇ ಬೇಕಾದ್ರೆ ಡಾರ್ಕ್ ಆಗಿ ಮಾರ್ಕ್ ಮಾಡಿ ಅದನ್ನು ನೋಡ್ತಾರೆ. ಆ ಪಾಯಿಂಟ್ ಸಾಕು, ನಿಮಗೆ ಫುಲ್ ಅಂಕ ಈಸಿಯಾಗಿ ಕೊಡ್ತಾರೆ. ವಿದ್ಯಾರ್ಥಿಗಳಿಗೆ ಎಷ್ಟು ಎರಡು ಮಾರ್ಕ್ಸಿಗೆ ಎಷ್ಟು ಬೇಕೋ ಅಷ್ಟೇ ಬರೀರಿ, ಜಾಸ್ತಿ ಬರಬೇಡಿ. ಇನ್ ಕೇಸ್ ನಿಮಗೆ ಕಾಲಾವಕಾಶ ಇದ್ದರೆ, ಟೈಮ್ ಇರಬೇಕಾದ್ರೆ ಜಾಸ್ತಿ ಬೇಕಾದ್ರೆ ಲಾಂಗ್ ಆಗಿ ಪೇಜ್ನ ತುಂಬಿಸ್ಬೇಕು, ಬನ್ನಿ. ಸಾಕಷ್ಟು ಕಾಲಹರಣ ಕೂಡ ಮಾಡಬೇಡಿ. ಎರಡು ಅಂಕ ಪ್ರಶ್ನೆಗಳನ್ನ ನೋಡ್ಬೋದು. ಈ ರೀತಿ ವಿದ್ಯಾರ್ಥಿಗಳು ಬರೆದಿದ್ದಾರೆ, ನೀಟಾಗಿ ಬರೆದಿದ್ದಾರೆ, ಮೆನ್ಷನ್ ಮಾಡಿದ್ದಾರೆ. ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿರುತ್ತೆ. ಇಲ್ಲಿ ನೀವು ನೋಡ್ಬೋದು ಹ್ಯಾಂಡ್ ರೈಟಿಂಗ್ ಯಾವ ವಿದ್ಯಾರ್ಥಿಗಳಿಗೆ ಚೆನ್ನಾಗಿರುತ್ತೆ ಅವರಿಗೆ ಇನ್ನೂ ಕೂಡ ಪ್ಲಸ್ ಆಗುತ್ತೆ. ನನ್ನ ಅನಿಸಿಕೆ ನಿಜ ಹಾಗೆ ಆಗುತ್ತೆ, ಪ್ಲಸ್ ಆಗುತ್ತೆ. ಯಾವುದೇ ವಿಷಯದಲ್ಲಿ, ಭಾಷಾ ವಿಷಯದಲ್ಲಿ ಅಂತೂ ಇನ್ನೂ ಕೂಡ ಪ್ಲಸ್ ಆಗುತ್ತೆ. ಅಂಬೇಡ್ಕರ್ ಅವರ ಬಗ್ಗೆ ಬರೆದಿದ್ದಾರೆ, 2+1 3 ಮಾರ್ಕ್ಸನ್ನು ಈಸಿ ಪ್ರೊವೈಡ್ ಮಾಡಿದ್ದಾರೆ. ಯಾವ ರೀತಿ ಲಾಂಗ್ ಆನ್ಸರ್ಸ್ನ ಬರೆದಿದ್ದಾರೆ ನೋಡ್ಬೋದು. ಇದು ಸ್ವಲ್ಪ ಇದು ಬರೀ ಆನ್ಸರ್ ಇದು ಬುಕ್ಲೆಟ್ ಆಗಿರೋ ಕಾರಣ, ಕ್ವಶನ್ಸ್ ಇದ್ದರೆ ನಾವು ಈಸಿಯಾಗಿ ಅನಾಲಿಸಿಸ್ ಮಾಡ್ಬೋದು ಹೇಗೆ ಬಿಡಿದ್ದಾರೆ ಅಂತ. ಬರೀ ಆನ್ಸರ್ಸ್ ಇರೋ ಕಾರಣ, ಆನ್ಸರ್ಸ್ ಇರೋ ಕಾರಣ ಸ್ವಲ್ಪ ಅನಾಲಿಸಿಸ್ ಮಾಡೋಕೆ ಕಷ್ಟ. ನೀವು ಸ್ಟಡಿ ಮಾಡ್ತಿರ್ತೀರಲ್ಲ, ನೀವು ಒಂದ್ಸಲ ನೋಟ್ ಟೌನ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ. ಆಗ ನಿಮಗೆ ಜಸ್ಟ್ ಐಡಿಯಾ ಬರುತ್ತೆ ಯಾವ ರೀತಿ ಆನ್ಸರ್ ಬಂದಿದ್ದಾರೆ, ಯಾವ ರೀತಿ ಆನ್ಸರ್ಸ್ ಯಾವ ರೀತಿ ಬರೆದಿದ್ದಾರೆ ಅಂತ ನಿಮಗೊಂದು ಎಷ್ಟು ಐಡಿಯಾ ಬರುತ್ತೆ. ಲಾಂಗ್ ಆನ್ಸರ್ಸ್ ನೋಡ್ಬೋದು, 3ಕ್ಕೆ 3 ಅಂಕಗಳನ್ನು ಕೊಟ್ಟಿದ್ದಾರೆ. ಮತ್ತು ಇದು ಲಾಂಗ್ ಆನ್ಸರ್ಸು, 3ಕ್ಕೆ 3 3ಕ್ಕೆ 3 ಎಲ್ಲ ಔಟ್ ಆಫ್ ಔಟ್ ಆಗಿರ್ತದೆ. ಪಯಾಮು ಕೂಡ ಫುಲ್ಲಾಗಿ ಬರೆದಿದ್ದಾರೆ ನೋಡ್ಬೋದು. ದ ಗ್ರ್ಯಾಂಡ್ ಮಕ್ಳ ಇನ್ಫ್ಲೇಟ್ರಿ, 4ಕ್ಕೆ 4 ಅಂಕ, ಎಷ್ಟು ನೀಟಾಗಿ ಸ್ಪಷ್ಟವಾಗಿ ಬರೆದಿದ್ದಾರೆ ನೋಡ್ಕೊಳ್ಳಿ, ಒಂದ್ಸಲ ನೋಟಿಫೈನ ಮಾಡ್ಕೊಳ್ಳಿ. ನಂತರ ಸೇವ್ ದ ಟ್ರೀ, ಫಾರೆಸ್ಟ್, ಸೇವ್ ದ ಲೈಫ್, ಇದ್ರ ಬಗ್ಗೆ ಪ್ರಬಂಧ ರೀತಿ ಬರೆದಿದ್ದಾರೆ. ಇದರಲ್ಲಿ ನೋಡಿಬೇಕಂದ್ರೆ ಏನೇನು ಪ್ರಾಬ್ಲಮ್ ಆಗುತ್ತೆ, ಯಾಕೆ ಕಟ್ ಆಗುತ್ತಂತ, ಟ್ರೀಸ್ನ ಕಟ್ ಮಾಡೋಕ್ಕೆ, ಪೊಲ್ಯೂಷನ್ಗೆ, ಬಿಲ್ಡಿಂಗ್ ಫ್ಯಾಕ್ಟ್ರೀಸು, ಪಾಪ್ಯುಲೇಷನ್ ಎಕ್ಸ್ಪ್ಲೇಷನ್ನು, ಲಾಟ್ ಆಫ್ ಪ್ಲಾಸ್ಟಿಕ್ ಯೂಸ್ ಮಾಡೋದ್ರಿಂದ ಈ ರೀತಿ ಫಾರೆಸ್ಟ್ಗಳಿಗೆ ತೊಂದರೆ ಆಗುತ್ತೆ. ವುಡ್ಡು, ವೈಂಡು, ರೈನು, ಫಾರೆಸ್ಟ್ ಕಂಟ್ರೋಲ್, ಪೊಲ್ಯೂಷನು ಸಾಕಷ್ಟು ನೀಟಾಗಿ ಬರೆದಿದ್ದಾರೆ. ಇದೇ ರೀತಿ ಪಾಯಿಂಟ್ಸ್ ಕೂಡ ಬರೆದಿದ್ದಾರೆ. ಈ ರೀತಿ ಪಾಯಿಂಟ್ ಹಾಕಂಗಿಲ್ಲ, ಪಾಯಿಂಟ್ಸ್ ಹಾಕೋದ್ರಿಂದ ಅವ್ರಿಗೆ ಇಂಪ್ರೆಸ್ ಆಗುತ್ತೆ. ಪ್ರಬಂಧಕ್ಕೆ ಬಂದ ಅಂಥದ್ರಲ್ಲಿ ವಿದ್ಯಾರ್ಥಿಗಳಿಗೆ ಈ ರೀತಿ ನೀವು ಕೂಡ ಪಾಯಿಂಟ್ ಹಾಕೊಂಡು ಕೂಡ ಬರೆಯೋದು. ನಂತರ ಲೆಟ್ರ್ ಬಂದುಬಿಟ್ಟು ಫ್ರಮ್ ಲೆಫ್ಟಿಗೆ ಬರೆದಿದ್ದಾರೆ, ಗೊತ್ತಿರೋದು. 2 ಕಮಿಷನರ್ ಬರೆದಿದ್ದಾರೆ, ರೆಸ್ಪೆಕ್ಟ್ ಸರ್ ಸಬ್ಜೆಕ್ಟ್ ನೇಮು, ಏನು ಸಬ್ಜೆಕ್ಟು. ನಂತರ ಈ ಥರ ಮೇನಾಗಿ ಬರೆದು ಥ್ಯಾಂಕ್ ಯು, ಯುವರ್ ಫೇತ್ಫುಲಿ, ನಿಮ್ಮ ನೇಮು, ಈ ರೀತಿ ಬರೆದಿದ್ದಾರೆ. ನೀವು ಇದೇ ರೀತಿ ಲೆಟರ್ ರೈಟಿಂಗನ್ನು ಕೂಡ ಬರಬೇಕಾಗುತ್ತೆ. 5ಕ್ಕೆ 5 ಅಂಕಗಳನ್ನು ನಿಮ್ಮದೇ ಕೊಡ್ತಾರೆ. ಯಾವ ಸೈಡಲ್ಲಿ ಏನು ಬರೀಬೇಕು, ಏನು ಬರೀಬೇಕು ಅಂತ ನೀಟಾಗಿ ನೋಡ್ಕೊಳ್ಳಿ. ಸಬ್ಜೆಕ್ಟ್ ಏನು, ವಿಷಯ ಏನು ಕೊಟ್ಟಿರ್ತಾರೆ ಆ ವಿಷಯನ ಬರೀತೀರ. ಇಲ್ಲಿ ನೀನು ಐ ರೀಡ್ ದಿಸ್ ಲೆಟರ್ ಟು ಇನ್ಫಾರ್ಮ್ ಯು, ಏನು ನಮ್ಮೂರಲ್ಲಿ ಡ್ರೈನೇಜ್ ಪ್ಲಾರಮ್ ಇದೆ, ದೇರ್ ಇಸ್ ಎ ಡ್ರೈನೇಜ್ ಪ್ಲಾರಮ್ ಇನ್ ಅವರ್ ಏರಿಯಾ, ವಾಟರ್ ಕಮಿಂಗ್ ಬರ್ತಾ ಇದೆ, ಮೆನಿ ಪೀಪಲ್ಗೆ ತೊಂದರೆ ಆಗ್ತಿದೆ, ರೋಗ ಬರ್ತಾಯಿದೆ, ಇಶ್ಯೂ ಆಗ್ತಾಯಿದೆ, ರೋಗ ಸಮಸ್ಯೆ, ಆರೋಗ್ಯ ಸಮಸ್ಯೆ, ಕಲುಷಿತ ನೀರು, ಆ ರೀತಿ ನೀವು ಓನಾಗಿ ಬರ್ತಾರೆ, ಆರಾಮಾಗಿ ಅಂಕ ಪ್ರೊವೈಡ್ ಮಾಡ್ತಾರೆ. ಇಲ್ಲಿ ಹೇಗಿದೆ ಆಗಲೇ ಬರೀಬೇಕು ಅಂತ ಏನಿಲ್ಲ, ಪ್ರಬಂಧ ಗೇಮ್ದ ಲಾಗ್ ಮೆಸಸ್ಸು, ಕ್ವಶನ್ಗೆ ಸಂಬಂಧಪಟ್ಟ ಉತ್ತರವನ್ನು ಬರೆದ್ರೆ ವಿದ್ಯಾರ್ಥಿಗಳು ಆರಾಮಾಗಿ ಅಂಕಗಳನ್ನು ಕೂಡ ಪಡೆದುಕೊಳ್ಳಬಹುದು. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್.